ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಅಥವಾ ಸರ್ಕಾರದಿಂದಲೇ ಗಲಾಟೆ ಗಲಭೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯ ಶಾಸಕರು ಮಹೇಶ ತೆಂಗಿನಕಾಯಿ ಅವರು ಆರೋಪವನ್ನು ಮಾಡಿದ್ದಾರೆ. ಸಾಕಷ್ಟು ಜನ ಬಿಜೆಪಿಗರು ಇದೇ ಮಾತನ್ನು ಹೇಳ್ತಾರೆ. ಸಾರ್ವಜನಿಕರಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಿವೆ. ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರತಿ ಬಾರಿ ಕೂಡ ಗಲಾಟೆ ಗಲಭೆಗಳು ಜಾಸ್ತಿ ಆಗ್ತವೆ ಅಂತ ಅದಕ್ಕೆ ಕುಮ್ಮಕ್ಕು ಕೊಡೋ ರೀತಿ ಅಥವಾ ಅದಕ್ಕೆ ತುಷ್ಟಿ ಕೊಡೋ ರೀತಿಯಲ್ಲಿ ಪ್ರಕರಣಗಳು ಅಥವಾ ಘಟನೆಗಳು ಕೂಡ ಹಾಗೆ ನಡೀತಾ ಇರ್ತವೆ. ಈಗ ಶಾಸಕರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಏನು ಹೇಳ್ತಾರೆ ಶಾಸಕರು ಅನ್ನೋದನ್ನು ನೋಡೋಣ. ಆಕಸ್ಮಿಕ ಅಂತಕ್ಕಂಥ ಇದಕ್ಕೆ ಎರಡಕ್ಕೂ ಕೂಡ ಸ್ಪಷ್ಟತೆ ಇರಬೇಕು ಅನ್ನೋದನ್ನ ಮಾನ್ಯ ಗೃಹ ಸಚಿವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟು ಹೈದರಾಬಾದಲ್ಲಿ ಹೋಗಿದೆ. ಯಾವುದೇ ರೀತಿಯಾದಂಥ ಸುವ್ಯವಸ್ಥೆ ಇಲ್ಲ. ಇದೆಲ್ಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳಿವೆಲ್ಲ. ನೋಡ್ರಿ, ಜಮೀರ್ ಅಹ್ಮದ್ ಖಾನ್ ಅವರು ಯಾವ್ದಕ್ಕೆ ತಪ್ಪು ಯಾವ್ದಕ್ಕೆ ಸರಿ ಅನ್ನುವಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಮಟ್ಟ ಹೇಳಿದ್ರಿ ನೀವು? ಇದೇ ವಿಧಾನಸೌಧದಲ್ಲಿ ಕಳೆದ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ನಿಮ್ಮ ರಾಜ್ಯಸಭಾ ಸದಸ್ಯರು ಆಯ್ಕೆ ಆದಾಗ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕಿದಾಗ ಹಂಗೆ ಎಂದಿಲ್ಲ ಬೇರೆ ಅಲ್ಲಂತವ್ರು ಇದೇ ಕಾಂಗ್ರೆಸ್ ಅವರ ಬಂತ. ಇವತ್ತು ಹೇಳ್ತಾರ ಅವ್ರು ಜಿಂದಾಬಾದ್ ಅಂದಿಲ್ಲ, ಜರ ಧ್ವಜ ಹಿಡಿದಾರ ಪಾಕಿಸ್ತಾನ ಅಂತೇಳಿ. ಭಾರತದಾಗ ಪಾಕಿಸ್ತಾನ ಧ್ವಜ ಹಿಡ್ಕೊಂಡು ಅಡ್ಡಾಡಿ ಜರೂರತ್ತರ ಏನೈತಿ ಇಲ್ಲಿ? ಅವಶ್ಯಕತೆ ಏನೈತಿ ನಿಮಗೆ? ನಿಮ್ಗೆ ನಿಮ್ಮ ಧರ್ಮಾಚರಣೆ ಮಾಡಬೇಕಂದ್ರೆ ನಿಮ್ಮ ಧರ್ಮದ ಧ್ವಜ ಅದು, ಅದು ಹಿಡ್ಕೊಂಡು ಅಡ್ಡಾಡಿ. ಅದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಪಾಕಿಸ್ತಾನ ಧ್ವಜ ಹಿಡಿದು ಕೂಡ ಅದು ಒಂದು ದೇಶದ್ರೋಹದ ಘಟನೆ, ಅದರೊಳಗೆ ಏನು ಸಮಸ್ಯೆ ಇಲ್ಲ. ನೀವು ಒಂದ್ ಕಡೆ ಹೇಳ್ತಾರ ಅವರು ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ತೀರ್ಮಾನ ತಗೊಂಡ್ರಿ. ನೋಡ್ರಿ, ರಾಜಕಾರಣ ನೀತಿಯಲ್ಲಿ ರಾಜ್ಯಾಂಗ ನೀತಿ ಅಂತ ದೇಶದ ನೀತಿ ಏನನ್ನೋದು ಅದು ಸ್ಪಷ್ಟತೆ ಐತಿ. ಪ್ಯಾಲಿಸ್ತಾನ್ ಜೊತೆ ಹೇಗಿರ್ಬೇಕು, ಯುಕ್ರೇನ್ ಜೊತೆ ಏನಿರಬೇಕು, ರಷ್ಯಾ ಜೊತೆ ಏನಿರಬೇಕು, ಅಮೆರಿಕದ ಜೊತೆ ಏನಿರ್ಬೇಕಂತ ನಮ್ಮ ವಿದೇಶಾಂಗ ನೀತಿ ಹೇಳುತ್ತೋ ಆ ನೀತಿ ಅನುಗುಣವಾಗಿ ನಾವು ಮಾಡ್ತೀವಿ. ಆದ್ರೆ ಅದನ್ನ ಹೇಳ್ಯಾರ ಅಂತಂದೇಳಿ ನೀವು ಧ್ವಜ ತಗೊಂಡಿರ್ತೀರಾ? ಹಂಗ ಪಾಕಿಸ್ತಾನ ಬಗ್ಗೆ ಏನಾದ್ರು ಮಾತ್ರ ಅದನ್ನು ಪಾಕಿಸ್ತಾನ ಜೇಡ ತಗೊಂಡಿರ್ತೀರಾ? ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.